ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ, ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ. ರಾಗ ಹಾಸ್ಯ ನಟ ಮಿತ್ರ ಬಲು ಆಸೆಯಿಂದ ಕನಸುಗಳ ರಾಶಿ ರಾಶಿ ಮೂಟೆಗಳನ್ನ ಹೊತ್ತು ನಿರ್ಮಾಣ ಮಾಡಿದ್ದ ಸಿನಿಮಾ. ನಿರ್ಮಾಣದ ಜೊತೆಗೆ ನಾಯಕ ನಟನಾಗಿಯೂ ಫಸ್ಟ್ ಟೈಮ್ ವಿಶೇಷ ಚೇತನ ಪಾತ್ರಕ್ಕೆ ಜೀವ ತುಂಬಿದ್ರು. ಸಿನಿಮಾ ಬಿಡುಗಡೆಗೂ ಮುನ್ನ ಹಾಡು, ಟ್ರೇಲರ್, ಪೋಸ್ಟರ್ ಸಖತ್ ನಿರೀಕ್ಷೆಗಳನ್ನ ಮೂಡಿಸಿತ್ತು. ಏನ್ ಮಾಡೋದು, ವಿದ್ಯಾಟವನ್ನ ಬಲ್ಲವರು ಯಾರು? ಬಾಹುಬಲಿ ಅನ್ನೋ ಬೃಹತ್ ಸಿನಿಮಾ ರಾಗ ತೆರೆ ಕಂಡ ಥಿಯೇಟರ್ ಅನ್ನ ಆಕ್ರಮಣ ಮಾಡಿಕೊಂಡಿತ್ತು. ಸಾಲ ಸೋಲ ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದ ರಾಗ ಥಿಯೇಟರ್ ಸಿಗದೆ ಬೀದಿಗೆ ಬಿತ್ತು. ನಿರ್ಮಾಪಕ ಮಿತ್ರ ನೋವಿನಿಂದ ಕುಸಿದು ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆ ಸೇರಿದ್ರು. ಆಗ ಒಂದು ಕರೆ ಬಂತು ನೋಡಿ. ಆ ಒಂದು ಕರೆ ಮಿತ್ರರವರನ್ನ ಪುಟಿದೇಳುವಂತೆ ಮಾಡಿತ್ತು. ಆ ಕರೆ ಬಂದು ಜಿ ಬಾಸ್ ದಾಸ ದರ್ಶನ್. ಇದು 2 ವರ್ಷದ ಹಿಂದೆ ನಡೆದಂತಹ ಘಟನೆ. ಆ ಘಟನೆಯನ್ನ ದರ್ಶನ್ ಮರೆತಿರಬಹುದು, ಆದ್ರೆ ಮಿತ್ರ ಮರೆತಿಲ್ಲ. ಒಬ್ಬ ಮನುಷ್ಯ ಬಾಳಿನಲ್ಲಿ ಕುಸಿದಾಗ ಅವನಿಗೆ ಬೇಕಾಗುವುದು ಮನಿ ಪವರ್ಗಿಂತ ವೆಲ್ ಪವರ್. ಅದು ದರ್ಶನ್ ಅವರಿಂದ ಮಿತ್ರರಿಗೆ ಸಿಕ್ಕಿದೆ. ಆ ಘಟನೆಯನ್ನ ಸ್ವತಃ ಮಿತ್ರರವರೇ ರಿಯಾಲಿಟಿ ಶೋ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ. ಆ ಮಾತು ಈಗ ಸಖತ್ ವೈರಲ್ ಆಗಿದೆ. ದರ್ಶನ್ ಕನ್ನಡ ಬಿಟ್ರೆ ಸತ್ಯಕ್ಕಂತೂ ಬೇರೆ ಭಾಷೆಯಲ್ಲಿ ಬಣ್ಣ ಹಚ್ಚಿಲ್ಲ. ಒಳ್ಳೆಯ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ ಅಂತ ಅವರೇ ಒಮ್ಮೆ ಹೇಳ್ಕೊಂಡಿದ್ದಾರೆ. ಆದರೆ ಅವರಿಗೆ ಬೇರೆ ಭಾಷೆ ಬರುತ್ತಾ ಅನ್ನೋ ಕುತೂಹಲವಿತ್ತು. ಆದರೆ ಮೊನ್ನೆ ಹೈದರಾಬಾದ್ನಲ್ಲಿ ನಡೆದ ಕುರುಕ್ಷೇತ್ರ ಸಿನಿಮಾದ ಪ್ರೆಸ್ ಮೀಟ್ನಲ್ಲಿ ದರ್ಶನ್ ತೆಲುಗು ಭಾಷೆ ನೋಡಿ ಎಲ್ಲರಿಗೂ ಅಚ್ಚರಿ ಆನಂದ ಎರಡೂ ಕೂಡ ಒಟ್ಟೊಟ್ಟಿಗೆ ಆಗಿದೆ. ಓಕೆ ಫ್ರೆಂಡ್ಸ್, ಇದಾಯ್ತು ಈ ಕ್ಷಣದ ಜಿ ಬಾಸ್ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕ ಜಿ ಫ್ಯಾನ್ಸ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ಕ್ಲೇಸದಿಂದ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.